ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. NCERT ಪಠ್ಯಕ್ರಮದಿಂದ ಸಂವಿಧಾನದ ಪೀಠಿಕೆಯನ್ನ ಕೈಬಿಡಲಾಗಿದೆ ಅನ್ನುವಂತಹ ಆರೋಪಗಳಿದ್ವು. ಈ ಬಗ್ಗೆ JP ನಡ್ಡಾರವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೋದಿ ಸರ್ಕಾರ ಹೆಚ್ಚಿನ ಬದ್ಧತೆಯನ್ನ ಹೊಂದಿರುವಂತಹ ಸರ್ಕಾರ, ಅದು ಯಾವುದೇ ರೀತಿ ಅಂತಹ ಕೆಲಸಗಳಿಗೆ ಮುಂದಾಕಿಲ್ಲ, ಸಂವಿಧಾನದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ, ಅದ್ರ ಜೊತೆಗೆ ಯಾವುದೇ ಛೇಡ್ಛಾಡ್ ಅಂತ ಏನು ಹೇಳ್ತೀವಿ ಅದು ಯಾವ ಆ ಥರದ ಕೆಲಸಗಳಾಗಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಿಂದಿನ ಯಾವ ಸರ್ಕಾರವೂ ಕೂಡ ಇಷ್ಟು ಬದ್ಧವಾಗಿರಲಿಲ್ಲ, ಆದರೆ ಮೋದಿ ನೇತೃತ್ವದ ಈ ಸರ್ಕಾರ ತುಂಬ ಬದ್ಧತೆಯನ್ನು ಹೊಂದಿದೆ ಅಂತ ಹೇಳಿದರು. ಅಲ್ಲದೆ NCERT ಪಠ್ಯಕ್ರಮದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಕೈಬಿಟ್ಟಿಲ್ಲ, ಜೊತೆಗೆ ರಾಷ್ಟ್ರಗೀತೆಯನ್ನು ಅದರಲ್ಲಿ ಅಳವಡಿಸಲಾಗಿದೆ, ಮೂಲಭೂತ ಹಕ್ಕುಗಳ ಬಗ್ಗೆ ಅದರಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಹೀಗೆ ಎಲ್ಲ ತರಹದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಅಥವಾ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಹುಟ್ಟಿಸುವಂತಹ ಕೆಲಸಗಳಿಗೆ ಸರ್ಕಾರ ಮುಂದಾಗಿದೆ ಅಂತ JP ನಡ್ಡಾರವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ JP ನಡ್ಡಾರವರು ಏನು ಮಾತಾಡಿದ್ದಾರೆ ಅವರಿಂದಾನೇ ತಿಳ್ಕೊಳ್ಳೋಣ. NCERT ಕಿ ಟೆಕ್ಸ್ಟ್ ಬುಕ್ ದೇಖಿಯೇ ನಾ ಮೇನೆ ಚೇಂಜ್ ದೇಖಾ ಹೈ ಲೇಕಿನ್ ಮೈ ಯಹಾಂ ಪರ್ ಪೂರಿ ಜಿಮ್ಮೇವಾರಿ ಕೆ ಸಾಥ್ ಕಹಿ ಸಕ್ತಾ ಹೂಂ ಕಿ ಮೋದಿ ಜಿ ಕೆ ನೇತೃತ್ವ ಮೇ ಚಲನೆ ವಾಲಿ ಸರ್ಕಾರ ನೇ ಜಿತ್ನಾ ಸಂವಿಧಾನ ಕೋ ಇಜ್ಜತ್ ದೇಕರ್ ಕೆ ಆಗೆ ಬಢನೆ ಕಾ ತಯ ಕಿಯಾ ಹೈ ಕಿಸಿ ಸರ್ಕಾರ ನೇ ನಹೀ ಕಿಯಾ ಔರ್ ಪ್ರಿಯಾಂಬಲ್ ಕೆ ಸಾಥ್ ಛೇಡ್ಛಾಡ್ ಕರ್ನೆ ಕಾ ಸವಾಲ್ ಹೀ ನಹೀ ಉಠ್ತಾ ವೋ ಅಕ್ಷರಶಃ word by word, letter by letter, this government under the dynamic leadership of Modi ji is committed. kitabon ke bare mein kuch tippni diya hai. adhyaksh ji, main aapke samne thoda tathya ko vinamrata se rakhna chahta hu. just a minute, one minute only. sir, abhi 7 class ki 7 kakshon ki kitab aaye hain. pehle jiske bare mein ullekh kar rahe the neta pratipaksha preamble hote the. अभी भी जो नए पाठ्य पुस्तक आए हैं कक्षा फंडामेंटल राइट्स नेशनल एंथम कॉन्स्टिट्यूशन की संविधान की कोर वैल्यूज ये भी प्रतिनिधित्व करते हैं सारा विषय को रखा गया है. तथ्य जो पढ़ रहे हो तथ्य नहीं था. एक मिनट में खत्म करता हूँ सर. मैं इस विषय में सरकार से मांग करता हूँ कि पाठ्यक्रमों में हुए बदलावों को लेकर एक विस्तृत तथ्य सदन के सामने रखे. इस मुद्दे पर सरकार स्पष्टीकरण दे और संविधान के बारे में अपना कदम वापस ले. जो NRC अपने सिलेबस में बदलाव किए हैं यह अच्छा नहीं है. थैंक यू. 90% ऑफ रोड्स वी आर यूजिंग बिटुमिनस लेयर एंड बिटुमिनस कंजम्पशन इन 23-24 वाज 88 लाख टन. 24-25 इट इज एक्सपेक्टेड 100 लाख टन. Total, we need to import 50% of the bitumen is import, and annual import cost is 25,000 to 30,000 crore. Sir, it is the great thing that today in our country, because of the leadership of Prime Minister Narendra Modi ji, our farmers are now not only Anna Data, they are Urja Data. The bio-bitumen is CRRI and Indian Institute of Petroleum, Dehradun, had developed bio-bitumen from Parali, that is rice straw. And because of burning of Parali, sir, we are facing air pollution problem in Delhi. Sir, 1 ton of Parali is giving 30% of bio-bitumen, 350 kg of biogas, and 350 kg of biochar. Sir, 35% substitution, the bio-bitumen into bitumen is successful. The forest saving is approximately, it comes to 10,000 crore, and patent is already submitted. And the petroleum-based bitumen cost is 50 rupees per kg. And bio-bitumen from biomass, that is per... ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸಲು ವಿಪಕ್ಷಗಳು ಪ್ರಯತ್ನ ಪಡ್ತಾ ಇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಪಿಸಿದ್ದಾರೆ. ಈ ಪಾದಯಾತ್ರೆ ಯಶಸ್ವಿಯಾಗುವುದಿಲ್ಲ ಅಂತಲೂ ಕೂಡ ಭವಿಷ್ಯ ನೋಡುತ್ತಿದ್ದಾರೆ. ರಾಜ್ಯಪಾಲರು ಕೊಟ್ಟಂತಹ ನೋಟಿಸ್ಗೆ ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದೇವೆ. ಅವರು ಕೊಟ್ಟಂತಹ ನೋಟಿಸ್ಗೆ ಅಥವಾ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಡ್ತಾ ಇರುವಂತಹ ಪ್ರತಿಯೊಂದು ಹೆಜ್ಜೆಯು ಕೂಡ ಕಾನೂನಾತ್ಮಕವಾಗಿಯೇ ಇದೆ. ಹೀಗಾಗಿ ಇದನ್ನ ರಾಜ್ಯಪಾಲರು ಸ್ವೀಕರಿಸ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಮೂಡಾ ಹಗರಣದಲ್ಲಿ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೆದಿದೆ.
ಅಂದರೆ ಈ ನಿವೇಶನಗಳನ್ನು ಹಂಚಿಕೆ ಏನು ಮಾಡಲಾಗಿದೆ ಅದರಲ್ಲಿ ಯಾವುದೇ ರೀತಿಯ ನಮ್ಮ ಪ್ರಭಾವ ಇಲ್ಲ, ಅದು ಸರ್ಕಾರದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಯಾವ ರೀತಿ ನಡಿಬೇಕು, ಎಷ್ಟು ಸಿಗಬೇಕಿತ್ತು ಅಷ್ಟೇ ಸಿಕ್ಕಿದೆ, ಅದೇ ರೀತಿಯಲ್ಲಿ ನಡೆದಿದೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬನ್ನಿ ಹಾಗಾದರೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಇನ್ನು ಹೆಚ್ಚಾಗಿ ನೋಡೋಣ. ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚಿಬಿಟ್ಟಿದ್ದೀವಿ, ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು. ನನಗೆ ನನ್ನ ಗಮನ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ. ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ಕೊಡಬಹುದು, ನಾನು ಕೊಟ್ಟಿದ್ದೀನಿ ಆಗ 2014 ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ. ಹಾಗಾದ್ರೆ ಈ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ. ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದ್ದೀವಿ. ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ, ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಬೇಕಲ್ಲಪ್ಪ. ಆಶಾ ಭಾವನೆ ಇಲ್ಲ, ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಕಾನೂನು ಪ್ರಕಾರ ಕಾನೂನನ್ನು ಒಪ್ಕೊಳ್, ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ, ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಅವ್ರದ್ದು ಭ್ರಷ್ಟ. ಅದಾವತ್ತು ನಾನು ಎಲ್ಲ ಹೇಳ್ತೀನಿ, ಅವ್ರ ಕಾಲದಲ್ಲಿ ಏನೇನು ಹಗರಣಗಳಾಗಿತ್ತು, ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಹಗರಣಗಳು, ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಜಂತಿಕಲ್ ಪ್ರಕರಣ ಇರ್ಬೋದು, ಎಲ್ಲನೂ ಎಲ್ಲ ಹೇಳ್ತೀವಿ, ಎಲ್ಲ ಬಿಚ್ತೀವಿ ಎಲ್ಲ. ಅವ್ರದ್ದೆಲ್ಲ ಯಾವಾಗಲೂ ಸತ್ಯಕ್ಕೆ ಜಯ ಸಿಕ್ಕರು, ಸುಳ್ಳುಗಳನ್ನ ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ. ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸೇತುವೆ ಕುಸಿತ ಸಂಭವಿಸಿದೆ. ಭಾರಿ ಮಳೆ ಮತ್ತು ತೀವ್ರವಾದ ನದಿಯ ಹರಿವಿನಿಂದಾಗಿ ಸೇತುವೆ ಕುಸಿತಗೊಂಡಿದೆ. 3-4 ಭಾಗಗಳಲ್ಲಿ ಸೇತುವೆ ತುಂಡಾಗಿ ನದಿಯಲ್ಲಿ ಕೊಚ್ಚಿ ಹೋಗಿದೆ. ಇದರಿಂದಾಗಿ ಗೋವಾಗೆ ಸಂಚರಿಸುವ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. 1983ರಲ್ಲಿ ನಿರ್ಮಿಸಲಾಗಿದ್ದಂತಹ ಸೇತುವೆ ಇದಾಗಿತ್ತು. ಈಗ ಇದರ ಹತ್ತಿರವೇ ಮತ್ತೊಂದು ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇತ್ತು. ಹಾಗಾಗಿ ಅದರ ಗುಣಮಟ್ಟವನ್ನು ಸಹ ಪರೀಕ್ಷೆ ಮಾಡುವಂತೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ಅಲ್ಲಿ ಇದು ಒಂದೇ ಮೇನ್ ಹೆದ್ದಾರಿ ಇರುವಂತದ್ದು, ಕಾರವಾರದ ಜನತೆಯನ್ನ ಗೋವಾಕ್ಕೆ ತಲುಪಿಸುವಂತಹ ಮುಖ್ಯವಾದ ಹೆದ್ದಾರಿ ಅಥವಾ ಮುಖ್ಯವಾದ ಸೇತುವೆ ಅಂತ ಹೇಳಬಹುದು. ಇದನ್ನ ಸಾಕಷ್ಟು ಜನ ಅವಲಂಬಿಸಿಕೊಂಡಿದ್ರು. ಆದ್ರೆ ಇದೀಗ ಈ ರೀತಿ ಸೇತುವೆ ತುಂಡಾಗಿರುವ ಕಾರಣದಿಂದಾಗಿ ಸಾಕಷ್ಟು ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ವಿಜುವಲ್ಸ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇದೆ ನೋಡೋಣ. ಇವಿಷ್ಟು ಈ ಹೊತ್ತಿನ ಮುಖ್ಯ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.